ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಪ್ರೀವಿಯಸ್ ವಿಡಿಯೋನಲ್ಲಿ ಚಮಕಿ ಸ್ಟಿಚ್ ಹೇಳಿದ್ದೆಯಲ್ಲ, ಸೊ ಇನ್ನೊಂದು ಥರದಲ್ಲಿ ಚಮಕಿ ಸ್ಟಿಚ್ನ ಹೇಳ್ತಾ ಇದ್ದೀನಿ. ಸೊ ನಾರ್ಮಲ್ಲಾಗಿ ಇಲ್ಲಿ ಎರಡು ಚೈನ್ ಸ್ಟಿಚ್ನ ಹಾಕೋಬೇಕು. ಚಮಕಿ ಸ್ಟಿಚ್ಚಲ್ಲಿ ತುಂಬ ಥರದ ಸ್ಟಿಚ್ ಅನ್ನೋದು ಇರುತ್ತೆ. ನಾನಿಲ್ಲಿ ನಿಮಗೆ ಎರಡು ಮೂರು ಸ್ಟಿಚ್ ಅನ್ನೋದೇ ಹೇಳ್ತೀನಿ. ಸೊ ಇಲ್ಲಿ ನಾರ್ಮಲ್ ಚೈನ್ ಸ್ಟಿಚ್ ಹಾಕೊಂಡ್ಬಿಟ್ಟು ಇಲ್ಲಿ ನಾನು ತಿಳಿಬೇಕು ಅಂತ ಒಂದು ಲೈನ್ ಹಾಕ್ಕೊಂಡಿದ್ದೀನಲ್ಲ, ಸೊ ಆ ಲೈನ್ ಮೇಲೆ ಒಂದು ಚಮಕಿನ ಇಡ್ತಾ ಇದ್ದೀನಿ. ಸೊ ಬಿಗಿನರ್ಸ್ಗಾಗಲಿ ಯಾರಿಗೇ ಆಗಲಿ ಇದೊಂದು ಐಡಿಯಾ ಇರುತ್ತೆ. ಸೊ ನೀವು ಬಿಗಿನರ್ಸ್ ಆಗಿದ್ದರೆ ಖಂಡಿತವಾಗಿ ಈ ಥರ ಲೈನ್ ಹಾಕ್ಕೊಳ್ಳಿ, ನಿಮಗೆ ಸ್ಟ್ರೇಟ್ ಆಗಿ ಬರುತ್ತೆ. ಸೊ ಇವಾಗ ಚೈನ್ ಸ್ಟಿಚ್ ಇದೆಯಲ್ಲ, ಚಮಕಿ ಮಧ್ಯದಲ್ಲಿ ಒಂದು ಹೋಲ್ ಇದೆಯಲ್ಲ, ಸೊ ಅದರಲ್ಲಿ ಒಂದು ಚೈನ್ ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಮತ್ತು ಪಕ್ಕದಲ್ಲಿ ಒಂದು ಚೈನ್ ಸ್ಟಿಚ್ನ ಹಾಕ್ತಾ ಇದ್ದೀನಿ. ನಿಮಗೆ ಕಾಣಿಸ್ತಿದೆಯಲ್ಲ ವೀಡಿಯೋನಲ್ಲಿ. ಸೊ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ, ಲೈನ್ ಹತ್ರನೇ ಪಕ್ಕದಲ್ಲೇ ಚಮಕಿ ಪಕ್ಕ ಚಮಕಿ ಇಟ್ಬಿಟ್ಟು ಚಮಕಿ ಮಧ್ಯದಲ್ಲಿ ಹೋಲ್ ಇದೆಯಲ್ಲ ಅದರಲ್ಲಿ ಒಂದು ಚೈನ್ ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಮತ್ತು ಚಮಕಿ ಪಕ್ಕದಲ್ಲಿ ಒಂದು ಚೈನ್ ಸ್ಟಿಚ್ ಹಾಕ್ತಾ ಇದ್ದೀನಿ. ತುಂಬ ಟೈಟಾಗಿ ಚೈನ್ ಸ್ಟಿಚ್ ಹಾಕಬೇಡಿ ಅಥವಾ ತುಂಬ ಲೂಸಾಗಿ ಕೂಡ ಹಾಕಬೇಡಿ, ಯಾಕಂದರೆ ಚೈನ್ ಸ್ಟಿಚ್ ಅನ್ನೋದು ತುಂಬ ಟೈಟಾಗಿ ಹಾಕಿದರೆ ಚಮಕಿ ಕೆಳಗೆ ಮೇಲೆ ಆಗಿಬಿಡುತ್ತೆ ತುಂಬ ಟೈಟಾಗಿಬಿಟ್ಟು. ಹಾಗಾಗಬಾರ್ದು ಅಂತಂದರೆ ಅಲ್ಲಿ ಚಮಕಿ ಹೋಲ್ ಇದೆಯಲ್ಲ, ಎಷ್ಟು ಇದೆ ಹೋಲು ಅಷ್ಟರೊಳಗಡೆ ಹಾಕ್ಬಿಟ್ಟು ತುಂಬ ಟೈಟಾಗಿ ಎಳೆಯೋದು ಅವಶ್ಯಕತೆ ಇಲ್ಲ, ತುಂಬ ಟೈಟಾಗಿ ಕೂಡುತ್ತೆ, ಅದೇನು ಕಟ್ ಆಗೋದಿಲ್ಲ. ಸೊ ಯಾವ ಥರ ಈ ಲೈನ್ ಇದೆಯಲ್ಲ ಆ ಲೈನ್ ಮೇಲೆ ಒಂದೊಂದು ಇಟ್ಕೊಂಡ್ಬಿಟ್ಟು ಇದೇ ಥರ ಕಂಟಿನ್ಯೂ ಆಗಿ ಹಾಕೋತಾ ಹೋಗಬೇಕು. ಸೊ ಇದೊಂದು ಸ್ಟೈಲಲ್ಲಿ ಚಮಕಿ ಸ್ಟಿಚ್ ಅನ್ನೋದು ನಾವು ಮಾಡ್ಕೋಬೋದು. ನಾನು ಡೈಲಿ ಮಾರ್ನಿಂಗ್ 10 o'clock ಒಳಗಡೆ ವೀಡಿಯೋ ಅನ್ನೋದು ಪೋಸ್ಟ್ ಮಾಡ್ತೀನಿ, ಯಾಕಂದರೆ ಯಾರಾದರೂ ಬಿಗಿನರ್ಸ್ ಕಲಿತಿದ್ದೀರಾ ಆರಿ ವರ್ಕ್ ಅಂತಂದರೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ. ನೆಕ್ಸ್ಟ್ ವೀಡಿಯೋ ಅನ್ನೋದು ನೆಕ್ಸ್ಟ್ ಡೇ ನೀವು ಕಲಿಬೋದು, ಪ್ರಾಕ್ಟೀಸ್ ಮಾಡ್ಕೋಬೋದು. ಸೊ ಅದಕ್ಕೆ ಡೈಲಿ ಡೈಲಿ ಒಂದು ವೀಡಿಯೋ ಅನ್ನೋದು ನಾನು ಮಾರ್ನಿಂಗ್ 10 o'clock ಒಳಗಡೆ ನಾನು ಪೋಸ್ಟ್ ಮಾಡ್ತೀನಿ. ನೀವು ಬೇಗ ಬೇಗ ಸ್ಟಿಚ್ ಅನ್ನೋದು ಕಲ್ಕೊಂಡ್ರೆ ನಾವು ಡಿಸೈನ್ ಕಡೆ ಹೋಗ್ಬೋದು, ಬೇಗ ಬೇಗ ಡಿಸೈನ್ ಕೂಡ ಕಲಿಬೋದು. ಮತ್ತು ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ತುಂಬ ಕಾಮೆಂಟ್ ಮೆಸೇಜ್ ಮಾಡಿದರು ಡೈಲಿ ಡೈಲಿ ಕ್ಲಾಸಸ್ ಹೇಳಿ ಅಂತ. ಸೊ ಯಾರ್ಯಾರು ಕಲಿಬೇಕನ್ಕೊಂಡಿದ್ದೀರಾ ಸ್ವಲ್ಪ ನೀಟಾಗಿ ಟೈಮ್ ಕೊಟ್ಟು ಕಲೀರಿ, ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ವರ್ಕ್ ಹಾಕಬೇಕಂದ್ರೂ ನೀಟಾಗಿ ಅದು ಬರೋವರೆಗೂ ಪ್ರಾಕ್ಟೀಸ್ ಮಾಡಿ, ನಿಮಗೆ ಈಸಿ ಆಗುತ್ತೆ ಮುಂದೆ ಯಾವುದೇ ವರ್ಕ್ ಹಾಕೋಕ್ಕೆ, ಮತ್ತು ನೀವು ಈಸಿಯಾಗಿ ಕಲಿಬೋದು. ಸೊ ನೆಕ್ಸ್ಟ್ ಇನ್ನೂ ಎರಡು ಮೂರು ಚಮಕಿ ಸ್ಟಿಚ್ ಅನ್ನೋದೇ ಹೇಳ್ತೀನಿ,